ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹಂಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇವತ್ತು ಬಂದುಬಿಟ್ಟು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 11:12 ಆಗಿದೆ ಇವಾಗ. ಜಸ್ಟ್ ಎದ್ದಿದ್ದೀನಿ, ಫ್ರೆಶಪ್ಪು ಸಹ ಇನ್ನೂ ಆಗಿಲ್ಲ ನಾನು. ಈಗ ಜಸ್ಟ್ ಎದ್ದು ಸ್ವಲ್ಪ ಹೊತ್ತು ಫೋನ್ ನೋಡಿ ವ್ಲಾಗ್ ಎಲ್ಲ ಪೋಸ್ಟ್ ಆಗಿತ್ತು, ಅದಕ್ಕೇನು ಕಮೆಂಟ್ಸ್ ಬಂದಿದೆ ಅದಕ್ಕೆ ರಿಪ್ಲೈ ಮಾಡಿ ಸ್ವಲ್ಪ ರೀಲ್ ಸ್ಕಿಲ್ಸ್ ಎಲ್ಲ ನೋಡಿ ಇವಾಗ ಜಸ್ಟ್ ಎದ್ದು ನಮ್ಮಮ್ಮ ತಿಂಡಿ ಮಾಡಿದ್ದಾರೆ. ಪೊಂಗಲ್ ಮಾಡೋಕೆ ಹೇಳಿದೆ ಆಲ್ರೆಡಿ, ಅದನ್ನು ಮಾಡಿಟ್ಟಿದ್ದಾರೆ, ಕರಿತಾ ಇದ್ದಾರೆ ನಮ್ಮಮ್ಮ. ಅದಕ್ಕೆ ಹೋಗ್ಬೇಕು ಇವಾಗ. ಫಸ್ಟು ಫ್ರೆಶಪ್ ಆಗಬೇಕು. ಇನ್ನೂ ಬ್ರಷು ಸಹ ಮಾಡಿಲ್ಲ ನಾನು. ಇವಾಗ ಜಸ್ಟ್ ಎದ್ದಿದೆ ಎಲ್ಲ ರಿಪ್ಲೈ ಬರ್ತಾ ಇದ್ದೀನಿ ನೀರಮ್ಮ ನೋಡಿ ಕರಿತಾ ಇದ್ದಾರೆ, ಹೋಗ್ಬೇಕು. ಬಟ್ ಲಿಟ್ರಲಿ ನನಗೆ ಬ್ಯಾಕ್ ಪೇನ್ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂತ ಅಂದರೆ ತಡಿಯೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅನ್ನೋದರ. ಲಿಟ್ರಲಿ ಸಖತ್ ಅಂದರೆ ಸಖತ್ 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 ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ. ಅದು ಮೇನಾಗೆ ಕತ್ತು, ಫುಲ್ಲು ಬ್ಯಾಕ್ ಪೇನ್ ಅಂತೂ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ನೆಕ್ ಅಂತೂ ಆಗದ್ದೇ ಇಲ್ಲ ಅನ್ನೋದರ ಆಗಿದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಬನ್ನಿ ಫಸ್ಟು ತಿಂಡಿ ತಿನ್ನೋಣ. ತಿಂಡಿ ತಿಂದಾದ್ಮೇಲೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಎಲ್ಲ ಆಯ್ತಾ ಅಂತ ನೋಡೋಣ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ತಿದ್ದೀರಾ, ಇವಾಗ ಜಸ್ಟ್ ಆಗಿ ಫ್ರೆಶಪ್ ಆಗಿಬಿಟ್ಟು ಬಂದೆ. ನನಗೆ ಯಾವಾಗಲೂ ಅಷ್ಟೇ, ಫ್ರೆಶಪ್ ಆದಮೇಲೇ ಏನಾದ್ರೂ ತಿನ್ನೋಕ್ಕೆ ಅಥವಾ ಕುಡಿಯೋದಕ್ಕೆ ಹಾಲು ಗೀಲು ಏನು ಕುಡಿಯೋಕ್ಕೂ ನನಗೆ ಫಸ್ಟು ಫ್ರೆಶಪ್ ಆಗಿ ಬ್ರಷ್ ಆಗಿರಬೇಕು. ಅಟ್ಲೀಸ್ಟ್ ಸ್ನಾನ ಮಾಡಿಲ್ಲ ಅಂತ ಅಂದ್ರೂ ನಿಮಗೆಲ್ಲ ಯಾರ್ಯಾರು ಈ ಥರ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ತಿಂಡಿ ಪೊಂಗಲ್ನ ಅಮ್ಮ ಆಲ್ರೆಡಿ ತಿಂತಾರೋ, ನಾನು ತಿಂತಾ ಇದ್ದೀನಿ ಈಗ. ಪೊಂಗಲ್ ಯಾರ್ಯಾರು ಇಷ್ಟೇ ಅಂತ ಕಮೆಂಟ್ ಮಾಡಿ. ತಿಂದಿದ್ದಾಯ್ತು, ಇವಾಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ವೀಕು ನಮ್ಮ ಅಕ್ಕನ ಮನೇಲಿ ಇದ್ನಲ್ಲ, ಅವಾಗ ಹಚ್ಕೊಂಡಿದ್ದು, ನಮ್ಮ ಅಕ್ಕ ಹಚ್ಕೊಟ್ಟಿದ್ದು. ಅದು ಬಿಟ್ಟರೆ ಒಂದು ವಾರ ಆಯಿತು, ಅದಕ್ಕೆ ನೆನೆ ಹಚ್ಚಣ ಅಂತ ಅನ್ಕೊತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಹೇರ್ ಕೇರು ಸ್ಕಿನ್ ಕೇರ್ ಎಲ್ಲ ತೋರಿಸಿ ಅಂತ ಅಂದ್ಬಿಟ್ಟು. ಸ್ಕಿನ್ ಕೇರ್ ತೋರಿಸೋದಕ್ಕೆ ನನಗೇ ಪಿಂಪಲ್ಸ್ ಆಗಿದೆ, ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅದಾದಮೇಲೆ ಸ್ಕಿನ್ ಕೇರ್ನ ತೋರಿಸ್ತೀನಿ. ಆಮೇಲೆ ಹೇರ್ ಕೇರಿಗೆ ಬಂದರೆ ಹೇರ್ ಕೇರಲ್ಲಿ ಡ್ಯಾಂಡ್ರಫ್ ಆಗಿದೆ ನನಗೆ ನೆನೆ, ಯಾಕಂದರೆ ಕರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡೋದ ಸ್ಕಲ್ಪ್ ಎಲ್ಲ ಡ್ರೈ ಆಗಿಬಿಟ್ಟಿರೋದ್ರಿಂದ ಡ್ಯಾಂಡ್ರಫ್ ಆಗಿದೆ. ಅದಕ್ಕೆ ನೆನೆ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅದಾದಮೇಲೆ ನಾನು ಫಸ್ಟ್ ಕರೆಕ್ಟಾಗಿ ಇದ್ದು ನಂದೆಲ್ಲ ಕರೆಕ್ಟಾಗಿ ಆದರೆ ನಾನು ನಿಮಗೆ ತೋರಿಸೋದಕ್ಕೆ ಒಂದು ಅರ್ಥ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ ತೋರಿಸ್ತಾ ಇಲ್ಲ. ಇವಾಗ ಫಸ್ಟು ಯಾವಾಗ್ಲೂ ಅಷ್ಟೇ, ಇದೊಂಥರ ಟಿಪ್ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ದಿರೋರಿಗೆ ಹೇಳ್ತಾ ಇದ್ದೀನಿ. ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ತಲೆಗೆ ಸಿಕ್ಕಿ ಬಿಡಿಸ್ಬಿಟ್ಟು ಹಚ್ಚಿ, ಆವಾಗ ಮತ್ತೆ ಎಣ್ಣೆ ಹಚ್ಚಾದ್ಮೇಲೆ ಸಿಕ್ಕಿ ಬಿಡ್ಸಕ್ಕೆ ಹೋಗ್ಬಿಡಿ. ಆವಾಗ ಏನಿರುತ್ತೆ ಆ ಸ್ಟ್ರೆಂತ್ ಎಲ್ಲ ಕಳ್ಕೊಂಬಿಡುತ್ತೆ. ಅದಕ್ಕೆ ನೆನೆ ಫಸ್ಟು ಲೈಕ್ ಹೇರ್ನ ಸಿಕ್ಕಿ ಬಿಡಿಸಿ ಅದಾದಮೇಲೆ ನೀವು ಆಯಿಲ್ನ ಅಪ್ಲೈ ಮಾಡಿ. ಓಕೆ, ನಾನೀಗ ಸಿಕ್ಕಿ ಬಿಡಿಸ್ತೀನಿ. ನೋಡೋದಾ, ನಮ್ಮಮ್ಮಿ ಕೇಳ್ತೀನಿ, ನಮ್ಮಮ್ಮಿ ಎಣ್ಣೆನೇ ಹಾಕೊಡಲ್ಲ, ನೋಡೋಣ ಇವತ್ತು ಹಾಕೊಟ್ರೆ ಹಾಕಿಸ್ಕೊಳ್ಳೋದಿಲ್ಲ, ನಾನೇ ಹಾಕೋಬೇಕು. ಮುಂದೆ ಕೂತ್ಕೊಳ್ಳ, ನನಗೆ ಎಣ್ಣೆ ಹಚ್ಚಿಸ್ಕೊಂಡೆ ನಮ್ಮಮ್ಮಿ ಹತ್ರ. ಸುಸ್ತಾಗ್ಬಿಡುತ್ತೆ ಮೇಲಿಂದ ಕೆಳಗಡೆಯಿಂದ ಮೇಲೆ ಅದ್ಕೊ ಬರೋ ಅಷ್ಟೊಳಗೇನೆ ಸುಸ್ತಾಗ್ಬಿಡುತ್ತೆ ನನಗೆ. ಇಲ್ಲಿ ಮೇಲೆ ಕಸ ಗುಡಿಸಿ ಒರೆಸ್ಬೇಕು ಇವಾಗ. ಟೈಮು 12:00 ಆಗಿದೆ. ಏನಕ್ಕೆ ಮೇಲೆ ನಾನು ಕಸ ಗುಡಿಸ್ಬೇಕು ಅಂದರೆ, ಕೆಳಗಡೆ ನಮ್ಮಪ್ಪನ ನಮ್ಮಮ್ಮಿನೋ ಕಸ ಗುಡಿಸಿ ಪೂಜೆ ಮಾಡ್ಕೊಂಬಿಡ್ತಾರೆ, ಬಟ್ ಮೇಲೆ ನನ್ನ ಡಿಪಾರ್ಟ್ಮೆಂಟು, ಮೇಲೆ ನಾನು ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಬೇಕು. ಈಗ ಅದನ್ನೇ ಮಾಡಬೇಕು. ನೋಡೋಣ, ವರ್ಕ್ ಇದೆ, ರೆಕಾರ್ಡ್ ಸಬ್ಮಿಷನ್ ಮಾಡಬೇಕು. ಯಾವ್ದು ಮಾಡೋದು ಯಾವ್ದು ಬಿಡೋದು ಏನು ಗೊತ್ತಿಲ್ಲ ನನಗೆ. ಆದರೆ ಕತ್ತು ಬೇರೆ ಪೇನ್, ಹಿಂಗಂದರೆ ಚಟಪಟ ಚಟಪಟ ಅನ್ನತ್ತೆ. ಫುಲ್ಲು ಬ್ಯಾಕ್ ಪೇನ್ ಅಂತೂ ಎಕ್ಸಾಸ್ಟೆಡ್ ಆಗಿಬಿಟ್ಟಿದೆ. ಹೇಳ್ತಾನೆ ಇದ್ದೀನಿ ಪದೇ ಪದೇ. ಬಟ್ ಏನು ಮಾಡೋದು, ಇಷ್ಟೊಂದು ಪೇನ್ ಇದ್ದರೆ ಕಷ್ಟ ಆಗುತ್ತಲ್ವಾ. ನೋಡೋಣ, ಹಾಂ, ಕ್ಯಾಲೆಂಡರು ಕೂಡ ಚೇಂಜ್ ಮಾಡಿದೆ. 2022 ಇವತ್ತು ಚೇಂಜ್ ಮಾಡಿದೆ. ಕೆಳಗಡೆ ನಮ್ಮ ಅಮ್ಮ ಯಾವುದೋ ಮಲ್ಲಿಗೆ ಕ್ಯಾಲೆಂಡ್ರ್ ಬರುತ್ತಲ್ಲ ಅದಾಕಿದೆ, ಅದು ಹಾಕ್ಕೊಂಡಿರ್ತಾರೆ ಯಾವಾಗ್ಲೂ ಅಲ್ಲಿರುತ್ತೆ. ಬಟ್ ಇದು ಮೇಲೆ ನಾನು ಹಾಕ್ಕೊತೀನಿ, ಏನೊಂದೇನಕ್ಕಾರ ಕಾಲೇಜ್ ವರ್ಕು ಇಲ್ಲ ವೀಡಿಯೋದು ಅದು ಇದು ಅಂತ ಹೇಳ್ಬಿಟ್ಟು. ರೆಸಲ್ಯೂಷನ್ ಏನೇನೆಲ್ಲ ಮಾಡಿರಿ 2023, ತುಂಬ ಲೇಟ್ ಕೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಪರವಾಗಿಲ್ಲ, 2023 ನೀವೆಲ್ಲ ಏನೇನು ರೆಸಲ್ಯೂಷನ್ನ ಮಾಡ್ಕೊಂಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ನಾನಂತೂ ಏನೂ ಮಾಡ್ಕೊಂಡಿಲ್ಲ. ನನ್ನ ಪ್ರಕಾರ ನಾನು ಹ್ಯಾಪಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಆಮೇಲೆ ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು, ಬೇರೆಯವರಿಂದ ನಾನು ಕೆಟ್ಟದಾಗಬಾರ್ದು. ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತಾ, ಎಲ್ಲರ ಮುಖದಲ್ಲೂ ನಗು ಬರೆಸ್ತಾ ಖುಷಿ ಖುಷಿಯಾಗೆ ಇರಬೇಕು ಅಂತ ನಾನು ಅಷ್ಟೇ ರೆಸಲ್ಯೂಷನ್ ಅಂದು. ಸದ್ಯಕ್ಕೆ ಏನೂ ಇಲ್ಲ, ನೋಡೋಣ. ಆಮೇಲೆ ಯೂಟ್ಯೂಬಲ್ಲಿ ಚೆನ್ನಾಗಿ ಗ್ರೋ ಆಗಬೇಕು, ಇನ್ನು ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು. ಇದಿಷ್ಟು ನನ್ನ ರೆಸಲ್ಯೂಷನ್, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬದುಕಬೇಕು, ಒಳ್ಳೆ ಮನುಷ್ಯನಾಗಿರಬೇಕು. ಅದು ಮೇನ್, ಎಲ್ಲದಕ್ಕಿಂತ ಮೇನಾಗಿ ಒಳ್ಳೆ ಮನುಷ್ಯನಾಗಿರಬೇಕು. ಅಷ್ಟೇ ನನ್ನ ರೆಸಲ್ಯೂಷನ್. ನಿಮ್ದೆಲ್ಲ ಏನೇನು ರೆಸಲ್ಯೂಷನ್ ನನಗೆ ಕಮೆಂಟ್ ಮಾಡಿ. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ಮಾಡ್ತೀನಿ ಅಂತಂದರೆ ಗುಡಿಸಿ ಒರೆಸ್ಬಿಡ್ತೀನಿ, ಅದಾದಮೇಲೆ ನನ್ನ ರೆಕಾರ್ಡ್ ವರ್ಕ್ನ ಇಟ್ಕೊತೀನಿ. ಇಲ್ಲಿ ಕಸ ಎಲ್ಲ ಗುಡಿಸಿ ಒರೆಸಿ ಬಾಲ್ಕನಿ ಎಲ್ಲ ತೊಳ್ದು ಕ್ಲೀನ್ ಮಾಡಿಬಿಟ್ಟೆ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಒಂದು 15-20 days ಆಗಿತ್ತು ನೀಟಾಗೆ ಬಾಲ್ಕನಿ ಎಲ್ಲ ತೊಳ್ದೇ ಇರಲಿಲ್ಲ. ಇವತ್ತೆಲ್ಲ ತೊಳೆದೆ, ಹೇಳಿದ್ನಲ್ಲ ಹಾಗೆ ನಮ್ಮ ಅಕ್ಕನ ಮನೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ಇಲ್ಲಿ ಕ್ಲೀನೇ ಮಾಡೋಕ್ಕಾಗಲಿಲ್ಲ ನೀಟಾಗೆ. ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿದೆ, ಎಲ್ಲ ತೊಳ್ದು ಮಾಡಿ ಎಲ್ಲ ನೀಟಾಗೆ ಮಾಡಿ ಇಟ್ಬಿಟ್ಟೆ.
ಇನ್ನೇನಿದ್ರು ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಿ ನಾನು ಕಾಲೇಜ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ನಿನ್ನೆ ಅದು ಕ್ಲೇಸ್ ತೋರಿಸಿದ್ನಲ್ಲ ಕಾಕ್ಟೈಲ್ ವೇರ್ಗೆ, ಅದಕ್ಕೆ ಸ್ವಲ್ಪ ಅಟ್ಯಾಚ್ ಮಾಡಿದೆ, ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇಲ್ಲ. ನೋಡೋಣ ಏನಾಗುತ್ತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡಾದ್ಮೇಲೆ ಸರ್ಕ್ಯುಲರ್ ಪ್ಲಾಜೋನ ಕಟ್ ಮಾಡೋಣ ಅಂತ ಕನ್ಸ್ಟ್ರಕ್ಷನ್ ಬರ್ಕೊಂಡೆ. ಬಟ್ ಏನಾಗಿದೆ ಅಂದರೆ ನನಗೆ ಯಾಕೋ ಅದು ಕರೆಕ್ಟಾಗಿ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಫ್ಯಾಬ್ರಿಕ್ ವೇಸ್ಟ್ ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಅದಕ್ಕಿನ್ನೂ ಲೈನಿಂಗು ಸಹ ತೊಗೊಂಡಿಲ್ಲ. ಏನು ಮಾಡೋದು ಏನು ಮಾಡೋದು, ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ಮತ್ತೆ ಜ್ಯುವೆಲ್ರಿ ಮಾಡೋಣ ಅಂತ ಅನ್ಕೊಂತಿದ್ದೀನಿ. ನೋಡೋಣ ಜ್ಯುವೆಲ್ರಿ ಏನು ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫೈನಲಿ ಸ್ಟಿಚಿಂಗ್ ಮಾಡೋಣ ಅಂತ, ಅಟ್ಲೀಸ್ಟ್ ತೆಗಿಯೋಣ ಅಂತ ಎಲ್ಲ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಮೂಡೇ ಇಲ್ಲ, ಏನು ಮಾಡೋದು, ಯಾವುದು ಸರಿಯಾಗ ಬರಲಿಲ್ಲ ಅಂತಂದರೆ ನನಗೊಂದು ಮೂಡೇ ಬರಲ್ಲ. ಏನು ಮಾಡೋದು, ಇದೆಲ್ಲ ಏನು ಅನ್ಕೋಬೇಡಿ, ಕಿತ್ತೋಗ್ಬಿಟ್ಟಿದೆ, ಕಿತ್ತಾಕ್ಬಿಟ್ಟಿದ್ದೀನಿ. ಮಿಷಿನ್ನ ಹಿಂಗೆ ತಳ್ಳಿ 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 ಏನಾರು ಒಂದು ಎಡ್ವರ್ಟ್ ಮಾಡ್ತಾ ಇರ್ತೀನಿ ನಮ್ಮ ಮನೇಲಿ. ನನ್ನಿಂದನೇ ಇವೆಲ್ಲ ಕಿತ್ತೋಗಿರುತ್ತೆ, ಯಾಕಂದರೆ ಮಿಷಿನ್ ಎಲ್ಲ ಅಲ್ಲಿ ಇಲ್ಲಿ ಎಳ್ದು ನನಗೆ ಕೋಪ ಬಂದಾಗ ತಳ್ಳಿ ಗಿಳಿ ಎಲ್ಲ ಮಾಡಿ ಹಂಗೆಲ್ಲ ಕಿತಾಪತಿ ಮಾಡಿರ್ತೀನಿ. ನೋಡೋಣ ಬನ್ನಿ, ಇವಾಗ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೆನ್ನೆ ಇಲ್ಲೇ ಇತ್ತು ನೋಡಿ, ಇಲ್ಲಿ ಕಾಣ್ತಿದ್ವಿ ಅಲ್ವಾ, ನಿಮ್ಗೆ ಗೊತ್ತಿಲ್ಲ, ಇಲ್ಲೇ ಬಿದ್ದಿತ್ತು. ನೆನ್ನೆ ಅರ್ಧ ಮಾಡಿಬಿಟ್ಟು ಬಾಬಿನಲ್ಲಿ ದಾರ ಖಾಲಿಯಾಗಿದೆ, ಅದಕ್ಕೆ ನೆನೆ ಇಷ್ಟೊಂದು ಥ್ರೆಡ್ಡು ಇಲ್ಲಿ ನಾನು ಫಸ್ಟ್ ಮಿಷಿನ್ ಒರೆಸ್ಬೇಕು. ಮಿಷಿನ್ ಒರೆಸೋಣ, ಇದೆ ಫಸ್ಟ್ ಬಲಿ ಕಲಿತಾಗ್ತದೆ. ಎಷ್ಟು ಗಲೀಜಿದೆ ನೋಡಿ, ಅವಾಗ ಅವಾಗ ಒರೆಸೋದಿಲ್ಲ ನಾನು, ಅದಕ್ಕೆ ಓಕೆ ತೋರಿಸ್ತೀನಿ ನೋಡಿ. ಏನಿದೆ ಇಷ್ಟೊಂದು ಎಡ್ವಟು ನೋಡಿ, ಈ ಎಡ್ಜಲ್ಲಿ ಈ ಥರ ಅರ್ಧಕ್ಕೆ ಹಾಕಿಟ್ಟಿದೆ, ಕಾಣಿಸ್ತಿದ್ಯಾ ಇಲ್ವಾ? ಹ್ಞೂ, ಇಲ್ಲಿ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಯಾಟಿನ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕಬೇಕು, ನೋಡ್ತಿದ್ದೀರಾ? ಇನ್ನೊಂದು ಸ್ಟಿಚ್ ಹಾಕಿದ್ರೆ ಅದು ಹಿಂಗೆ ಕುತ್ಕೊಳ್ಳುತ್ತೆ. ಹ್ಞೂ, ಹಂಗೆ ಬಿಟ್ಟಿದ್ದೆ ರಾತ್ರಿ ನೋಡಿ. ಇವಾಗ ಹೊಲಿಬೇಕು, ಹೊಲಿಯೋಣ. ಫಸ್ಟು ಬಾಬಿನ ವೈನ್ ಮಾಡಬೇಕು. ಇದು ಇನ್ನೊಂದು ಕೊಲಿತಾ ಇದೀನಲ್ಲ, ಅದರ ಫಸ್ಟ್ ಬಾಬಿನ್ ಬೇರೆ ಎತ್ಕೊಬರ್ತೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಫ್ಯಾಷನ್ ಡಿಸೈನಿಂಗ್ ತೊಗೊಂಡಾಗ ಸ್ಟಿಚಿಂಗ್ ಅಂದರೆ ಆಗ್ತಿರಲಿಲ್ಲ, ಒಂದು ಬಾಬಿನ್ ವೈನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇಲ್ಲಿ ಮೂರನೇ ವರ್ಷಕ್ಕೆ ಬರೋವಷ್ಟರೊಳಗೆ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂತ ನನಗಷ್ಟೇ ಗೊತ್ತು. ನಿಮಗೆಲ್ಲ ಯಾರ್ಯಾರಿಗೆ ಸ್ಟಾರ್ಟಿಂಗ್ ಇಷ್ಟ ಇರಲ್ಲ ಬಟ್ ಅದಾದಮೇಲೆ ಅದೇ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನನಗೂ ಸಹ ಗೊತ್ತಾಗುತ್ತೆ. ಸ್ಕರ್ಟು ಎಂಡಿಂಗಲ್ಲಿ ಫಿನಿಷಿಂಗೇ ಅದು ಡಬಲ್ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಈ ಥರ ಸ್ಯಾಟಿಂದು ಲೇಸ್ ಕೊಟ್ಟೆ. ಇದು ಫಿನಿಷಿಂಗ್ ಆ್ಯಕ್ಚುಲಾಗಿ ಸ್ಟಾರ್ಟಿಂಗ್ ಚೆನ್ನಾಗಿ ಬರಲಿಲ್ಲ ಅಂತ ನನಗೆ ಅನ್ನಿಸ್ತು, ಬಟ್ ಅಟ್ ದ ಎಂಡ್ ಚೆನ್ನಾಗಿ ಬಂತು ಅಂತ ಹೇಳಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫಿನಿಷಿಂಗ್ ತೋರಿಸ್ತೀನಿ, ಚೆನ್ನಾಗಿ ಬಂತು ಅಂತ ಎಕ್ಸೆಪ್ಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಫಿನಿಷಿಂಗ್ ಹೆಚ್ಚಾಗಲು ನನಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗೇ ಕಾಣ್ತಿದೆ. ಅಷ್ಟೊಂದು ಅಸೈವಾಗಿ ಕಾಣ್ತಾ ಇಲ್ಲ ನನ್ನ ಪ್ರಕಾರ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ, ಯಾಕಂದರೆ ಹೊಲಿಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ ಸೆಟ್ ಇರುತ್ತೆ. ನೋಡೋಣ, ನೀವೆಲ್ಲ ಕಮೆಂಟ್ ಮಾಡಿ. ಈಗ ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ಮಿಂಗ್ ಮಾಡ್ತಾಯಿದ್ದೀನಿ. ಮತ್ತೆ ಹಿಂಗೆ ನೋಡ್ಬೇಕಾದ್ರೆ ಒಂದು ಐಡಿಯಾ ಉಳಿತು, ಇಲ್ಲಿಗೆ ನೀಟಾಗಿ ಸ್ಟಿಚ್ ಮಾಡಿ ಮೇಲೆಗೆ ಲೇಸ್ ಕೊಡಲಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ ನೋಡಿ. ಈಗ ಹಂಗೆ ಏನು ಮಾತಾಡ್ತೀವಿ, ನಮ್ಮ ಮಮ್ಮಿ ಜೊತೆ ಹೆಂಗೆ ಇರ್ತೀರಾ ಅಂತ ಕೇಳ್ತಾ ಇದ್ರಿ ನೋಡಿ. ಏನು ಪೂರ್ತಿ ತೆಗಿಬೇಕಲ್ಲ? ಹ್ಞೂ, ಪೂರ್ತಿ ತೆಗಿಬೇಡ, ಅದು ಮಾತ್ರ ಮಾತ್ರ ಅಂದರೆ ಅಲ್ಲಿ ಪುಟಾಣಿ ಇಲ್ಲಿ ಫಿನಿಷಿಂಗು ಕೂಡಲಿಲ್ಲ ಅಲ್ವಾ, ಫಿನಿಷಿಂಗ್ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ವಾ, ನೋಡಿ ಹಿಂಗೆ ಎತ್ಕೊತಾ ಐತೆ. ಅದಕ್ಕೆ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ, ಕೆಳಗಡೆ ಲೇಸ್ ಕೊಟ್ನಲ್ಲ, ಆ ಥರ ಲೇಸು ಇಲ್ಲೂ ಇಲ್ಲಿ ಕೊಟ್ಬಿಡೋಣ ಅಂತಂದ್ರೆ ಇಲ್ಲಿ ಫಿನಿಷಿಂಗ್ ನೀಟಾಗಿ ಬಂದರೆ ಲೇಸ್ ನೀಟಾಗಿ ಕೊಡೋಕ್ಕಾಗುತ್ತೆ. ಅದಕ್ಕೆ ಇದನ್ನು ಮಾತ್ರ ಬಿಚ್ಚುವಾಗ ನೀಸಕ್ಕೆ ನಾನು ಹೇಳೋದನ್ನ ಕೇಳು ಅಂತ ಹೇಳು.
ಈಗ ಹಿಂಗೈತಲ್ಲ ಈಗ ಇದನ್ನ ರಿಂಕಲ್ಸ್ ಬರಬಾರ್ದು ಅದು ಕ್ಲೀನ್ ಆಗಿ ಕುತ್ಕೋಬೇಕು ಅದು ಹೀಗಾಗಿ ಮತ್ತೆ ನೀವು ಹಾಗೆ ಕೇಳಿಸ್ಕೊಡಿ ಏನೇನು ಮಾತಾಡ್ತೀರಾ ಅಂತ ಕೇಳ್ತಾ ಇದ್ರಿ ಈಗ ನೋಡಿಲಿ ಗಡಿ ನಿಮ್ಗೆಲ್ಲ ತೋರಿಸಿದೀನಿ ಕೆಳಗಡೆ ಈಗ ಇದಕ್ಕೆ ಫ್ರಂಟ್ ಆಯ್ತಲ್ಲ ಟಾಪು ನೋಡು ಒಂದು ನಿಮಿಷ ಬಿಚ್ಚುವಂತೆ ಇದು ಫ್ರಂಟ್ ಆಯ್ತಲ್ಲ ಟಾಪು ಇದು ಹಿಂದೆ ಕಡೆ ಇಲ್ಲಿ ಫ್ಲವರ್ದು ಬೋ ಕೊಡ್ತೀನಿ ಆಯ್ತಾ ಈ ಕಲರ್ದು ಈಗ ಇದಕ್ಕೆ ಸರ್ಕ್ಯು ಈ ಬಟ್ಟೆಲಿ ಸರ್ಕ್ಯುಲರ್ದು ಪ್ಲಾಜೋ ಒಲಿಲ್ಲ ಅಥವಾ ಸ್ಕರ್ಟ್ ಒಲಿಲ್ಲ ಯಾವ್ದು ಚೆನ್ನಾಗಿ ಕಾಣ್ತದೆ ಸರ್ಕ್ಯುಲರ್ದು ಅದಕ್ಕೆ ಪ್ಲಾಜೋ ಇಲ್ವಲ್ಲ ಈಗ ಇದು 5 meter ಐತೆ ನಾನು ಇದಕ್ಕೂ ಇದಕ್ಕೂ ಒಂದೇ ಥರ ಅಂತ ತಗೊಂಡೆ ಬಟ್ ಇದು ಕಮ್ಮಿಗೆ ಸಿಗ್ತವೆ ಬಟ್ಟೆ ಅಂದ್ಬಿಟ್ಟು 1 meter ತಗೊಂಡೆ ಇದು ಮಿಕ್ಕೈತೆ ಇದಕ್ಕೆ ನಾನೇನು ಯೋಚನೆ ಮಾಡ್ತಾ ಇರೋದು ಅಂದ್ರೆ ಈಗ ಪ್ಲಾಜೋ ಒಲ್ದ್ರೆ 2 meter 3 meter ಬೇಕಾಗ್ತದಷ್ಟೇ ನನ್ನ ಲೆಂತ್ ಪ್ರಕಾರಕ್ಕೆ ಸರ್ಕ್ಯುಲಾರ್ದು ಆಯ್ತಾ ಒಲ್ದ್ರೆ 2 meter 3 meter ಮಿಕ್ಕತ್ತದೆ ಆಮೇಲೆ ಇದಕ್ಕೇನೆ ಇದ್ರದ್ದು ಟಾಪು ಅಂದರೆ ಕೋಟ್ ಬರುತ್ತೆ ನೋಡು ಒಂದು ತುಪ್ಪಿ ನನ್ನ ಬರ್ಡೆ ತಗೊಂಡಿಲ್ಲ ನೋಡು ಪೀ ಬ್ಲೂ ಕಲರ್ ಪಿಂಕ್ ಕಲರ್ ಕೋಟ್ ಮೇಲೆ ನೀನು ಹಾಕತ್ತಿಲ್ಲ ಪ್ಲಾಜೋ ನಂದು ಆ ಥರ ಇದಕ್ಕೆ ಇದನ್ನು ಇದನ್ನು ಮಾಡೋಣ ಅಂತ ನಾನು ಇದು ಸರ್ಕ್ಯುಲಾರ್ದಕ್ಕೆ ಮಿಕ್ಕಿದ್ರೆ ಕೋಟ್ ಒಲಿಬೋದಲ್ಲ ಏನು ಕೋಟ್ ಬೇರೆ ಚೆನ್ನಾಗಿ ಕಾಣುತ್ತೆ ಅಂತ ಡಿಫ್ರೆಂಟ್ ಆಗಿ ಕಾಣುತ್ತೆ ಈಗ ಸದ್ಯಕ್ಕೆ ಇದು ಮಾಡ್ಬಿಟ್ಟು ರೆಕಾರ್ಡ್ ಸಬ್ಮಿಷನ್ ಮಾಡ್ಬಿಡ್ತೀನಿ ಆಮೇಲೆ ಟೈಮ್ ಸಿಕ್ಕರೆ ಕೋಟ್ ಒಲಿತೀನಿ ಇಲ್ಲ ನೀನು ಪ್ಲಾಜೋ ಪ್ಯಾಂಟ್ ಹೇಳ್ತಿಲ್ಲ ಇದ್ರೂ ನೋಡ್ಕೊತೀನಿ ಆ ಮೀಟ್ರ್ ಬಟ್ಟೆ ತಂದ್ವಲ್ಲ ಅಷ್ಟೊಂದು ಅವ ತಂದಿದ್ನಲ್ಲ ಅದೆಲ್ಲ ಈಗ ಟಾಪ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಏನು ಟಾಪ್ ಅಲ್ಲಿ ಚುಡಿದಾರ್ದು ಒಳಗಡೆ ಲೈನಿಂಗ್ ಕೊಡ್ಬೇಕು ಈ ಪ್ಯಾಂಟ್ಗೂ ಲೈನಿಂಗ್ ಕೊಡ್ಬೇಕಾ ಕಾಣ್ತೀನಿ ಎಲ್ಲಕ್ಕೂ ಕೊಡಲೇಬೇಕು ಕಾಣ್ತೀನಿ ಅಂತ ನಾನು ಟೆಸ್ಟ್ ಇದಕ್ಕೂ ಪ್ಲಾಜೋ ಅಂದ್ರೂ ಲೈನಿಂಗ್ ಕೊಡ್ಬೇಕು ಪ್ಲಾಜೋ ಕೊಡಲೇಬೇಕು ಕಾಣುತ್ತಾ ಚೆನ್ನಾಗಿ ಕೂರಲ್ಲ ಅದು ಪಾಲಿಸ್ಟರ್ ಕೊಡ್ಲ ಪಾಲಿಸ್ಟರೇ ಸಾಕಲ್ವಾ ಎಷ್ಟು ಮೀಟ್ರ್ ಬೇಕಾಯ್ತದೆ ಸರ್ಕ್ಯುಲರ್ ಇದೇನು ಮೀಟ್ರ್ ತಾತಿ ಅದಷ್ಟೇ ಬೇಕು ಅದಕ್ಕೇನು ಬೇರೆ ಸ್ಪೆಷಲ್ ಆಗಬೇಕಾ ಇದು ಸ್ಯಾರಿ ಥರ ಕೊಟ್ಬಿಟ್ಟವನಲ್ಲ ಮಮ್ಮಿ ಇದೇ ಹೋಗ್ತಾವ ಮೊನ್ನೆ ಬೆಂಗ್ಳೂರಿಗೆ ಹೋದಾಗ ಈಗ ನಾನು ಸುಕೃತಿ ಹೋದಾಗ ಸೀರೆ ಏನು ಮಾಡಿದೆ ಅದನ್ನ ಅದಿನ್ನೂ ಹಂಗೆ ಐತೆ ಸರಿ ಆ ಸೀರೆಗೆ ಎಲ್ಲರೂ ಇಷ್ಟು ಇಷ್ಟು ಕಟ್ ಮಾಡಿ ಮಮ್ಮಿ ಡಾಟ್ ಹಿಡ್ದು ಸೀರೆ ಇಟ್ಟು ಹೊಲಿತಾರೆ ಅಂತ ಕಟ್ಟೆ ಮಾಡ್ಬಿಡ್ತಾರೆ ನಂದು 3 layers ಬರ್ತಿದ್ರೆ ನಂಗೆ ಕಟ್ ಮಾಡೋಕೆ ಇಷ್ಟ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಕಾಣುತ್ತಲ್ವ ಇದು ಲೈನಿಂಗ್ ಕೊಡಲೇಬೇಕು ಅದು ನಿಂಗೆ ಮಾಡುವಾಗ ಹೇಳ್ತೀನಿ ಕ್ಲೀನಾಗಿ ಯೋಚನೆ ಮಾಡಿ ಮಾಡು ಅಂತ ಅದಕ್ಕೂ ಬೈಯೋದು ಏನು ಮಾಡೋಕ್ಕಾಗಲ್ಲ ಕಲಿತಾರ ಹುಡುಕಿರು ಹೆಚ್ಚು ಕಮ್ಮಿ ಮಾಡ್ತಾರೆ ನಾನೇನು ಮಾಡಿದೆ ಅಂದರೆ ತಗೋಬೇಕಾದ್ರೆ ಒಂದು ಐಡಿಯಾ ಮಾಡ್ಕೊಂಡು ಇವಾಗ ಒಂದು ಐಡಿಯಾ ಮಾಡೋಣ ಅದು ಎಡ್ವರ್ಟ್ ಆಗಿಬಿಟ್ಟಿದೆ ಎಡ್ವರ್ಟ್ ನಂಗೆ ಇದೇ ಇಷ್ಟ ಆಗಿತ್ತು ತಾನೆ ಮಮ್ಮಿ ಆದರೂ ನಿಮ್ಗೆ ಅದು ಟೈಟ್ ಆಗುತ್ತೆ ಅಂತ ಇಲ್ಲ ಮಮ್ಮಿ ನಂಗೆ ಕಾಣಿಸ್ತಾರೆ ಬಿಚ್ಕೊಳ್ಳ ಬಿಚ್ಕೊಡ್ತೀನಿ ಕೊಡು ನಾನು ಕುಡಿದ್ಕೊಳು ನಾನು ಬಿಚ್ಕೊಡ್ತೀನಿ ಕೊಡು 5 meter ಐತೆ ಮಮ್ಮಿ ಒಂದು ಸ್ಯಾರಿನೇ ಮಾಡ್ಕೊಬಿಡ್ಬೋದಿದೆ ಮೇಲೆ ಶೋಲ್ಡರ್ನ ಬಿಚ್ತಾ ಇದ್ದೀನಿ ಬಿಚ್ಚಾದ ಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು 3:27 ಆಗಿದೆ ಇನ್ನೊಂದು 1/2 hour ಲೈವ್ ಬರಬೇಕು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ತಿರ್ಬೋದು ರೆಡಿ ಕೂಡ ಅದೇ ಹಾಗೆ ಲೈವ್ಗೂ ನೋಡ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಯಾರೇ ಪದೇ ಪದೇ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮಾಮೂಲಿ ಮನೆ ಹತ್ರ ಏನು ಹಾಕೊತೀನಿ ಅದೇ ಡ್ರೆಸ್ನ ಹಾಕೊಂಡೆ ಸುಮ್ಮನೆ ಲೈವ್ ಹೋಗೋದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡೋಣ ಲೈವ್ ಯಾರು ಜಾಯ್ನ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಹೋಗಿ ಒಂಚೂರು ಪೊಂಗಲೇ ತಿನ್ಕೊಬರ್ತೀನಿ ಪೊಂಗಲ್ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟು ತುಂಬ ಇಷ್ಟ ಇಲ್ಲ ಒಟ್ನಲ್ಲಿ ಇಷ್ಟ ಓಕೆನಾ ಆ ಥರ ಅದು ಇನ್ನೂ ಗಟ್ಟಿ ಪೊಂಗಲ್ ಅಂತಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಯಾರೋ ಕಮೆಂಟ್ ಬಂದಿತ್ತು ಈಗ ಜಸ್ಟ್ ಕುಂಕುಮ ಏನಕ್ಕೆ ಇಟ್ಟಿರ್ತೀರ ಯಾವಾಗಲೂ ಇಟ್ಟಿರ್ತೀರ ಅಂತ ಹೇಳ್ಬಿಟ್ಟು ಅದೇನೋ ಗೊತ್ತಿಲ್ಲ ಅದು ಅಭ್ಯಾಸ ಬಲ ಅಷ್ಟೇ ನೋಡೋಣ ಯಾರೇ ಲೈಫ್ ಬರ್ತೀರಾ ಅಷ್ಟರೊಳಗೆ ಬೇಗ ಬೇಗ ತಿನ್ಕೊಬಿಡ್ತೀನಿ ಪೊಂಗಲ್ ಅಂತಂದರೆ ನಂಗೆ ಬಟ್ಲಲ್ಲೇ ತಿನ್ನಬೇಕು ನನಗೆ ತುಂಬ ಇಷ್ಟ ಆಗುತ್ತೆ 3:30 ಬೇಗ ಬೇಗ ತಿಂದು ಒಂದು ಸ್ವಲ್ಪ ಫೋನೆಲ್ಲ ಸೆಟಪ್ ಮಾಡಿ ಇಡಬೇಕು ಬೇಗ ಬೇಗ ತಿನ್ಕೊಬಿಡೋಣ ಬನ್ನಿ ಫೈನಲಿ ಎಲ್ಲ ಸೆಟಪ್ ಮಾಡಿ ಕೂತಿದ್ದೀನಿ ಲೈವ್ಗೆ ಇನ್ನೊಂದು 20 minutes ಇದೆ ಬಟ್ ನಾನೊಂದು 5 minutes ಮುಂಚೆನೇ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗ್ತಿದ್ದೀನಿ ಅಷ್ಟೇ ಇನ್ನೊಂದು 15 minutes ಲೈವ್ಗೆ ಜಾಯ್ನ್ ಆಗ್ತೀನಿ ನೋಡೋಣ ಯಾರ್ಯಾರು ಜಾಯ್ನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿರೋರು ಈ ವಿಡಿಯೋ ಲೈವ್ ಆದಮೇಲೆ ಬರುತ್ತೆ ನೀವು ಯಾರು ಜಾಯ್ನ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಜಾಯ್ನ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಇನ್ನೊಂದು 3 minutes ಇದೆ ಲೈವ್ಗೆ ಜಾಯ್ನ್ ಆಗ್ತಿದ್ದೀನಿ ಲೈವ್ಗೆ ಜಾಯ್ನ್ ಆದಾದಮೇಲೆ ಏನೇನಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ ಈಗ ಲೈವ್ಗೆ ಜಾಯ್ನ್ ಆಗ್ತೀನಿ ಓಕೆನಾ ಅದಾದಮೇಲೆ ಜಾಯ್ನ್ ಲೈವ್ ಮುಗಿದ್ಮೇಲೆ ನಿಮ್ಮ ಹತ್ರ ಸಿಗ್ತೀನಿ ಓಕೆನಾ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಯಾರ್ಯಾರು ಲೈವ್ಗೆ ಜಾಯ್ನ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ ನಾರ್ಮಲಲ್ಲೇ ಡ್ರೆಸ್ ಹಾಕೊಂಡೆ ಏನು ಅಷ್ಟೊಂದು ಬೇರೆ ಡ್ರೆಸ್ ಹಾಕೋಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ ನಾನೇ ಹಾಕೊಂಡಿದ್ದೆ ನಾನು ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗ್ಬಿಡೋಣ ಫಸ್ಟು ಗೈಸ್ ಲೈವ್ ಆದಮೇಲೆ ನಾನು ಯಾವುದೇ ಥರ ವೀಡಿಯೋನ ಮಾಡಲಿಲ್ಲ ಐ ಆಮ್ ಸಾರಿ ಫಾರ್ ದಟ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಯಿತು ಇದು ಹೇಳೋಕ್ಕೆ ನನಗೆ ನಗು ಬರ್ತಾ ಇದೆ ಗೊತ್ತಿಲ್ಲ ಸಖತ್ ಹೇಳ್ತಾ ಇದ್ದೀನಿ ಇದ್ದೀನಿ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇದೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಐ ಆಮ್ ಸಾರಿ ಫಾರ್ ದಟ್ ಲೈಫ್ ಚೆನ್ನಾಗಿತ್ತು ಎಲ್ಲರೂ ಜಾಯ್ನ್ ಆಗಿದ್ರಿ ಸಖತ್ ಕ್ವಶನ್ಸ್ನ ಕೇಳಿದ್ರಿ
ನಾನು ಕೂಡ ರಿಪ್ಲೈ ಮಾಡಿದೆ, ಯಾರು ಲೈವ್ಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಸೋ 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 ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೈಮ್ ಬಂದುಬಿಟ್ಟು 9:26 ಆಗಿದೆ, ಊಟ ಕೂಡ ಆಯಿತು. ಈಗ ಊಟ ಜಸ್ಟ್ ಊಟ ಮಾಡ್ಕೊಂಡು ಬಂದೆ, ಬ್ಲಾಗ್ ಎಂಡ್ ಮಾಡಿದ್ದಿಲ್ಲ, ಅದಕ್ಕೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾಳೆನೇ ವೀಡಿಯೋನ ಪಬ್ಲಿಷ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾರೆ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ನಂಬಿಕೆನ ಯಾವಾಗಲೂ ಹೀಗೆ ಉಳಿಸ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ಒಂದು ಸಂಡೇ ರುಟೀನ್ ಅಥವಾ ಒಂದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಯಾರು ಹೊಸದಾಗ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಸೀ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.